ಎಲ್ಲರೂ ಕೂಡ ಕ್ರೆಡಿಟ್ ನಮ್ದು, ನಾವು ಮಾಡ್ತು ನಾವು ಮಾಡ್ತು ನಾವು ಮಾಡ್ತು ನಾವು. ಅದರಲ್ಲೂ ನಮ್ಮ ಭಾಗದ ಎಂ ಪಿಗಳಾದಂತಹ ನಮ್ಮ ಪ್ರತಾಪ್ ಸಿಂಹ ಅವರು ನಾನೇದು ರೂವಾರಿ ನಾನೇದು ರೂವಾರಿ ಅಂತ 2009-14 ತನಕ ನಾನು ಮತ್ತು ಧ್ರುವ ಎಂ ಪಿಗಳಾಗಿದ್ದಂಥವ್ರು. ಇದು ಮೈಸೂರು ಬೆಂಗಳೂರು ಎರಡು ಪಥ ರಸ್ತೆ ಇತ್ತು ಮೊದಲು. ಅದನ್ನು 4 ಪಥ ಮಾಡಿದ್ರು. ಯಾರು? ಎಸ್ ಎಂ ಕೃಷ್ಣ ಅವರು. 4 ಪಥ, ಅದಕ್ಕೆ ಯಾವ ಟೋಲ್ ಇಲ್ಲ ಏನಿಲ್ಲ, ಫ್ರೀ, ಯಾವ ಟೋಲ್ ಇಲ್ಲ ಏನಿಲ್ಲ. ಅದಕ್ಕೆ 4 ಪಥ. ನಾ ಎಸ್ ಎಂ ಕೃಷ್ಣ ಅವರು ಹೊತ್ತು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಯಾಗಿ ಮೈಸೂರು ಬೆಂಗಳೂರಿಗೆ ಪ್ರಾರಂಭ ಆಯಿತು. ಕೆಲಸ ನಡೆದು 3/4 ಭಾಗ ಮುಗಿದಿತ್ತು ಆ ಸಂದರ್ಭಕ್ಕೆ. ಹಾಗಾಗಿ ಆ ನಂತರದಲ್ಲಿ 2013 ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ, ಮಹದೇವಪ್ಪನವರು ಪಿ ಡಬ್ಲ್ಯೂ ಡಿ ಮಂತ್ರಿಯಾಗಿ ಬಂದರು. 14 ಮೋದಿಯವರ ಸರ್ಕಾರ ಬಂತು. ಮೋದಿಯವರ ಸರ್ಕಾರ ಯಾವಾಗ ಬಂದಿದ್ದು ಅಂದರೆ 26/5/2014 26/5/2014 ಮೋದಿಯವರ ಸರ್ಕಾರ ಬಂದಿತ್ತು. 6+4 ದಶಪಥ ರಸ್ತೆಗೆ ಅನುಮೋದನೆ ಕೊಟ್ಟಿದ್ದ್ಯಾರು ಅಂದರೆ UPA ಗೌರ್ಮೆಂಟ್, ಮನಮೋಹನ್ ಸಿಂಗ್. ಯಾವಾಗ? 4/3/2014 ಅವಾಗ UPA ಗೌರ್ಮೆಂಟೇ ಇತ್ತು, ಮನಮೋಹನ್ ಸಿಂಗ್ ಗೌರ್ಮೆಂಟು. ನಮ್ಮ ರಾಜ್ಯದ ಆಸ್ಕರ್ ಫರ್ನಾಂಡಿಸ್ ಅವರು ಇಸ್ ಅ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್. ನಾವೆಲ್ಲ ಸುಮಾರು ಮೀಟಿಂಗ್ಗಳಲ್ಲಿ ಅಟೆಂಡ್ ಮಾಡಿದ್ದೀವಿ ಎಂ ಪಿಗಳಾಗಿ. ಮಂಡ್ಯದಲ್ಲಾಯಿತು ಮೀಟಿಂಗು, ಮರ್ಕೇರದಲ್ಲಾಯಿತು, ಮ್ಯಾಂಗ್ಳೂರಲ್ಲಿ ಆಯಿತು, ಮೈಸೂರಲ್ಲಿ ಮೀಟಿಂಗ್ಗಳಾದವು, ಬ್ಯಾಂಗ್ಳೂರಲ್ಲಿ ಮೀಟಿಂಗ್ಗಳಾದವು. ಹಾಗಾಗಿ 4/3/2014 UPA 2 ಗೌರ್ಮೆಂಟ್ ಹೆಡೆಡ್ ಬೈ ಮನಮೋಹನ್ ಸಿಂಗ್ ಅನುಮೋದನೆ ಕೊಟ್ಟಂಥದ್ದು. ಮೋದಿಯವರು ಬಂದು ಅವರಾದ 2.5 ಮೇಲೆ ಮೋದಿಯವರ ಸರ್ಕಾರ ಬಂತು. ಇದನ್ನು ಏನು ಹುಚ್ಚುಚ್ಚಾಗಿಲ್ಲ, ಮೋದಿಯವರು ಬಂದು ಕೊಟ್ಬಿಟ್ರು ಅನುಮೋದನೆನ. ಇದು ನಾವು ಇದಕ್ಕೆ ಏನೋ ಕ್ರೆಡಿಟ್ ನಮ್ಮದು ಅಂತ ನಮ್ಮ ಇವರು. ಇದು ಯಾರಪ್ಪನ ಮನೆ ದುಡ್ಡ್ರಿ? ಯಾರಪ್ಪನ ಮನೆ ದುಡ್ಡು? ಜನರ ದುಡ್ಡು. 12,000 crore ಖರ್ಚಾಗ್ತಾ ಇದೆ ಇವತ್ತು ಅದಕ್ಕೆ. ಯಾವುದಾದ್ರು ಪಾರ್ಟಿಯವ್ರ ದುಡ್ಡು ತಂದು ಕೊಡ್ತಾ ಇದ್ದೀರಾ? ನಿಮ್ಮ ಪಾರ್ಟಿದ ದುಡ್ಡಿದು